ತಿರುಮಲೇಶ್ ಉದಾಹರಣೆಗೆ ಅವ್ರದ್ದು ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ, ನೀರೊಳಗೊಬ್ಬ ಬೆವರಿದ್ದಕ್ಕಲ್ಲ, ಬೆವರನ್ನು ಕಾವ್ಯ ಮರೆಯದೇ ಇದ್ದದ್ದಕ್ಕೆ ಅಂತ. ಸತ್ತವರಿಂದ ನಾವು ಬಯಸುವುದೇನನ್ನು, ಸತ್ತವರು ನಮ್ಮಿಂದ ಬಯಸುವುದೇನನ್ನು. ನನಗೊಂದ್ಸಲ ಹೇಳಿದರು ಅವರು, ಒಂದು ರೈಟರ್ನ ಒಬ್ಬ ಕವಿ ಏನು ಅಂದರೆ ಅವನು ನೋಟ್ಬುಕ್ಕೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅವನು ಅಗೆದಾಗೆ ಸಿಕ್ಕಿದ್ದು ನುಣುಪು ಕುಂಕುಮ ಭೂಮಿ, ಗುದ್ದಿಲೆಯ ಕೆಲಸ ಅಲ್ಲಿಗೆ ನಿಂತಿದೆ ಅಂತ. ತಿರುಮಲೇಶ್ ನನಗೆ ಸುಮಾರು 40 ವರ್ಷಗಳಿಂದ ಪರಿಚಯ. ನಾನು ಟೀನೇಜರ್ ಆಗಿದ್ದಾಗ ತಿರುಮಲೇಶ್ನ ಫಸ್ಟ್ ನೋಡಿದ್ದು. ನಾನು ಮೈಸೂರಲ್ಲಿ ಸ್ಟೂಡೆಂಟ್ ಆಗಿದ್ದೆ, ಆಗ್ತಾನೇ ನಾನು ಮೈಸೂರಿಗೆ ಬಂದಿದ್ದೆ. ಅವರ ಮುಖಾಮುಖಿ ಪ್ರಕಟವಾಗಿತ್ತು, ಮತ್ತು ಅವರು ಸ್ಟೂಡೆಂಟ್ ಆಗಿದ್ದರಿಂದ ನನ್ನ ಹತ್ರ ದುಡ್ಡು ಇರಲಿಲ್ಲ. ಅವರು ಕಿಂಗ್ಸ್ ಕೋರ್ಟಿಗೆ ಕರ್ಕೊಂಡೋಗಿ ನನಗೆ ಊಟ ಹಾಕಿದರು. ಅವ್ರ ಜೊತೆಗೆ ಅವ್ರ ಪಬ್ಲಿಷರ್ ಇದ್ದರು, ದೇವೇಗೌಡ ನೆಲಮನೆ ಪ್ರಕಾಶ್ ಅಂತವರು. ಇದು ನಂಗೆ ತುಂಬ ಅಚ್ಚಳಿಯದೆ ನೆನಪಿದೆ, ಮೊದಲನೇ ಭೇಟಿ ಅವ್ರ ಜೊತೆಗೆ. ಆವಾಗ ನನಗೆ ನಾನು ಅವ್ರನ್ನ ಅವ್ರ ಪ್ರತಿಯೊಂದು ಚಲನೆ ಒಲನೆ ಅವರ ಮುಖ ಎಲ್ಲವನ್ನು ಅಷ್ಟು ಬೆರಗಿನಿಂದ ನೋಡ್ತಿದ್ದೆ. ಯಾಕಂದರೆ ಇಡೀ ಮುಖಾಮುಖಿ ನನಗೆ ಬಯಹರ್ಟ್ ಆಗಿತ್ತು ಅಷ್ಟು ನನಗೆ. ಅದರಿಂದ ನನ್ನ ನಕಶಿಕಾಂತ ಆವರಿಸಿಕೊಂಡ ಒಂದು ಪದ್ಯ ಅದು, ಒಂದು ಸಂಕಲನ ಅದು. ನನಗೇನು ಅನಿಸುತ್ತೆ ಅಂದರೆ, ಈ ನವ್ಯೋತ್ತರ ಕಾವ್ಯ ಏನಿದೆ ಅಂದರೆ ಅಡಿಗ ನರಸಿಂಹಸ್ವಾಮಿ ಚಿತ್ತಾಲ್ ಅವರ ನಂತರದ ಒಂದು ನವ್ಯೋತ್ತರ ಕಾಲದಲ್ಲಿ ಇಬ್ಬರು ಕವಿಗಳು ಕನ್ನಡದ ನುಡಿಗಟ್ಟನ್ನು ಬದಲಾಯಿಸಿದ್ದಾರೆ. ಒಬ್ಬರು ತಿರುಮಲೇಶ, ಮತ್ತೊಬ್ಬರು ಸಿದ್ಧಲಿಂಗಯ್ಯ. ಇವತ್ತಿನ ಎಲ್ಲ ಕವಿಗಳು, ಅವರ ನಂತರದ ಕವಿಗಳು ಈ ನೆಲಗಟ್ಟಿನ ಮೇಲೆ ನಿಂತು ಬರೀತಾ ಇರೋದು. ಅದರ ನಂತರ ಕನ್ನಡದ ಕಾವ್ಯದ ಒಂದು ನುಡಿಗಟ್ಟನ್ನು ಅವರಷ್ಟು ಸಿಗ್ನಿಫಿಕೆಂಟ್ ಆಗಿ ಒಂದು ಸ್ಟೆಪ್ ಚೇಂಜ್ ಅಂತ ನಾವು ಹೇಳ್ತೀವಿ, ಆ ಥರ ಮಾಡಿದ ಯಾವ ಕವಿಯೂ ನನ್ನ ದೃಷ್ಟಿಯಲ್ಲಿ ಕನ್ನಡದಲ್ಲಿ ಆಗಿಲ್ಲ. ಸೊ ತಿರುಮಲೇಶ್ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಆ ಅಂದರೆ ಈ ಕಾಲದಲ್ಲಿ ಒಂದು ಕಾವ್ಯವನ್ನು ಹೇಗೆ ಗ್ರಹಿಸ್ತಾ ಇದ್ರು ಅಥವಾ ಹೇಗೆ ಆಸ್ವಾದಿಸ್ತಾ ಇದ್ರು, ಹೇಗೆ ರಚನೆ ಮಾಡ್ತಾ ಇದ್ರು ಅನ್ನೋದನ್ನು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಈಗ ನಾನು ಹೇಳಿದ ಮೂರು ಕವಿಗಳು, ಅಡಿಗ ಇರಲಿ, ನರಸಿಂಹಸ್ವಾಮಿ ಇರಲಿ, ಅಥವಾ ಚಿತ್ತಾಲ್ ಇರಲಿ, ಅವರು ಒಂದು ರೀತಿಯಲ್ಲಿ ಅಂದರೆ ಕಾವ್ಯ ಅಂದರೆ ಒಂದು ಯಾವುದೋ ಒಂದು ಸಾಧನೆಯ ಒಂದು ತಪಸ್ಸಿನ ಕೊನೆಯಲ್ಲಿ ಫಲಿಸುವಂಥದ್ದು ಅನ್ನುವ ಒಂದು ಲೋಕದೃಷ್ಟಿಯನ್ನು ಇಟ್ಕೊಂಡಿದ್ದು. ಅಂದರೆ ಒಂದು ರೀತಿಯ ಅದಕ್ಕೊಂದು ಗಹನತೆ, ಅದಕ್ಕೊಂದು ರೀತಿಯ ಒಂದು ರೀತಿ ಉದಾತ್ತತೆ ಇದೆಲ್ಲ ಇರುವಂತಹ ಒಂದು ಒಂದು ಕಾವ್ಯ. ಅದರ ಕೊನೆಯಲ್ಲಿ ಒಂದು ಫಲಶ್ರುತಿ ಇದೆ ಅನ್ನುವ ಒಂದು 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 ಲೋಕದೃಷ್ಟಿ ಅದು. ನೀವು ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದಕ್ಕೆ ಆ ಕಾಲದಲ್ಲಿ ಬಂದು ವಿಮರ್ಶೆಯನ್ನು ನೋಡಬೇಕು. ಉದಾಹರಣೆಗೆ ಭೂಮಿಗೀತೆ ಕನಕಮೂರ್ತಿಯವರು ಬರೆದ ವಿಮರ್ಶೆಯನ್ನು ನೋಡಿದರೆ ಅದರಲ್ಲಿ ಇವು ಕೂಡ ಈ ಪ್ರೊಸೆಸ್ ನಮಗೆ ಕಾಣಿಸುತ್ತೆ. ಅಂದರೆ ಒಂದು ಒಂದು ಕವಿತೆ, ಒಂದು ಸಮರ್ಥವಾದ ಕವಿತೆ ಅಥವಾ ಒಂದು ಸಫಲವಾದ ಕವಿತೆ ಅಂದರೆ ಒಂದು ಏನು ಅಂತ ಅನ್ನೋದು. ಇದು ಚಿತ್ತ, ಇದು ನಮ್ಮ ಅಡಿಗರು ಕೂಡ ಅವರ ಭೂಮಿಗೀತದ ಅನೇಕ ಸಾಲುಗಳಲ್ಲಿ ಕಂಡೀತು ಗೆರೆ ಮೆರೆಯುವ ಚಿನ್ನದೆದಿರು ಆ ಥರದ ಸಾಲುಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಪೋಸಿಟ್ ಅನಿಸುವ ಹಾಗೆ ನರಸಿಂಹಸ್ವಾಮಿ ಬರೆದರು, ಅಗೆದಾಗೆ ಸಿಕ್ಕಿದ್ದು ನುಣುಪು ಕುಂಕುಮ ಭೂಮಿ, ಗುದ್ದಿಲೆಯ ಕೆಲಸ ಅಲ್ಲಿಗೆ ನಿಂತಿದೆ ಅಂತ. ಆದರೆ ಈ ಒಂದು ಈ ಮಾಡೆಲ್ ಇದೆಯಲ್ಲ, ಈ ಒಂದು ಮಾದರಿ ಇದೆಯಲ್ಲ, ಅಂದರೆ ಫಲಶ್ರುತಿ ಕೊನೆಗೆ ಸಿಗುವಂಥದ್ದು, ಅದನ್ನು ಇವರು ಯಾರೂ ಅಲೆಗಳದಿಲ್ಲ. ನರಸಿಂಹಸ್ವಾಮಿಯವರ ವೇಗ ಬೇರೆ ಇದ್ದಿತ್ತು, ಆದರೆ ಇದು ಒಟ್ಟು ಇದು ಒಂದು ಒಂದು ಮಾಡೆಲ್ ಕನ್ನಡದಲ್ಲಿತ್ತು. ಆದರೆ ತಿರುಮಲೇಶ್ ಬಂದು ಅದನ್ನು ಬದಲಾಯಿಸಿದರು. ತಿರುಮಲೇಶ್ ಅದನ್ನು ಹೇಗೆ ಬದಲಾಯಿಸಿದರು ಅಂದರೆ, ಈ ಪ್ರಯಾಣವೇ ಅದರ ಫಲಶ್ರುತಿ, ಈ ಕವನವೇ ಅದರ ಅಲ್ಟಿಮೇಟ್ ಅಂದರೆ ಒಂದು ಅವರು ಒಂದು ಮಹಾಪ್ರಸ್ಥಾನದಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಪದ್ಯದ ಅತ್ಯಂತ ಮುಖ್ಯವಾದ ಭಾಗ ಏನು, ಅತ್ಯಂತ ಮುಖ್ಯವಾದದ್ದು ಒಂದು ಪದ್ಯದಲ್ಲಿ ಏನು ಅಂದರೆ ಆ ಪದ್ಯವೇ ಆಗಿದೆ ಅಂತ. ಅಂದರೆ ಅವರಿಗೆ ಈ ರೀತಿಯ ಈ ಜೀವನ ದೃಷ್ಟಿ ಇದೆಯಲ್ಲ, ಅಂದರೆ ನಿತ್ಯ ಈಗ ಇನ್ಫ್ಯಾಕ್ಟ್ ಅವರು ಈ ಮಾತಲ್ಲೂ ನಾವು ಕೇಳಿಸ್ಕೊಂಡ್ವಿ, ಆಮೇಲೆ ಶ್ರೀರಾಮ್ ಮಾತಾಡಬೇಕಾದರೂ ಅದನ್ನು ಮೆನ್ಷನ್ ಮಾಡಿದರು. ಈ ನಿತ್ಯ ಏನಿದೆ ಅಂದರೆ ಪ್ರೊಸೆಸ್ ಏನಿದೆಯಲ್ಲ, ಅದೇ ಒಂದು ಕಾವ್ಯದ ಫಲಶ್ರುತಿ. ಇದು ಇಟ್ಸ್ ಎ ಬಿಗ್ ಶಿಫ್ಟ್ ಇನ್ ಲೋಕದೃಷ್ಟಿ ಅಂತ ನನಗೆ ಅನಿಸುತ್ತೆ. ಅದರಿಂದ ನೀವು ಅವರ ಮೊದಲನೇ ಮೂರು ಸಂಕಲನಗಳನ್ನು ನೋಡಿದ್ರೆ, ಮುಖವಾಡ ಇರಲಿ, ವಠಾರ ಇರಲಿ, ಆ ಮಹಾಪ್ರಸ್ಥಾನ ಇರಲಿ, ಅವರು ಅಡಿಗರಿಂದ ತುಂಬ ಪ್ರಭಾವಿತರಾಗಿದ್ದರು. ಅವರ ಕವನಗಳು ಕೂಡ ಇದೇ ರೀತಿಯಲ್ಲಿದ್ದವು. ಆದರೆ ಮುಖಾಮುಖಿಯ ನಂತರ ಅವರ ಲೋಕದೃಷ್ಟಿ ಬದಲಾಯಿತು. ಆದ್ದರಿಂದ ಅವರ ಒಂದು ಕಾವ್ಯ ಶಿಲ್ಪ ಅಥವಾ ಅವರು ಒಂದು ಕಾವ್ಯದ ನುಡಿಗಟ್ಟು ಬದಲಾಯಿತು. ಅದು ಕನ್ನಡಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡ್ತು ಅಂತ ನನಗೆ ಅನಿಸುತ್ತೆ. ಅದು ತುಂಬ ಜನರನ್ನ ಪ್ರಭಾವ ಮಾಡಿದೆ. ಈಗ ಅನೇಕರು ಓದದೇ ಇರುವಂಥ ಈಗ ಹೊಸ ಕವಿಗಳು ತಿರುಮಲೇಶನ್ ಓದಿಲ್ಲ, ಆದರೂ ಕೂಡ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಅವರು ಅದಕ್ಕೆ ಪ್ರಭಾವಿತ ತಿರುಮಲೇಶ್ ಪ್ರಭಾವ ಮಾಡಿ ಅಂದರೆ ಒಂದು
ಒಂದು ವಾತಾವರಣ ಇದೆ, ಒಂದು ಕಾವ್ಯದ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ತಿರುಮಲೇಶ್ ಬಹಳ ಕಾಣಿಕೆ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇಲ್ಲಿ ಒಂದು ಸಂಗತಿ ನೆನಪಾಗುತ್ತೆ ನನಗೆ, ಅನಂತಮೂರ್ತಿರು ಒಂದು ಕಡೆ ಬರೆದಿದ್ದಾರೆ, ಅವರು ಪದ್ಯಗಳನ್ನು ಬರಿತಾ ಇದ್ದರು, 15 ಪದ್ಯಗಳಂತ ಒಂದು ಪುಸ್ತಕ ಕೂಡ ಬಂದಿದೆ. ಅಡಿಗರಿಗೆ ಅವರು ಕವಿತೆಗಳನ್ನು ತೋರಿಸಿದಾಗ ಅಡಿಗರು ಪ್ರಾರ್ಥನೆ ಪದ್ಯವನ್ನು, ಅವರೊಂದು ಪದ್ಯ ಬರೆದು ಕೊಡ್ತಾರೆ, ಅಡಿಗರು ಪ್ರಾರ್ಥನೆ ಅನ್ನೋ ಪದ್ಯವನ್ನು ಬರೆದು ತೊಗೊಂಡ್ಬರ್ತಾರೆ 2 ದಿನ ಆದಮೇಲೆ. ಆವಾಗ ಅನಂತಮೂರ್ತಿಯವ್ರಿಗೆ ಅನಿಸುತ್ತೆ, ನನಗೆ ಇನ್ನು ಪದ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಇವಷ್ಟು ಚೆನ್ನಾಗಿ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಇನ್ನು ಪ್ರಾರ್ಥನೆ ಪದ್ಯ ನಿಮ್ಗೆ ಓದಿದರೆ ನಾನು ಈ ಮೊದಲು ಹೇಳಿದ್ನೆಲ್ಲ ಒಂದು ಶಿಖರಕ್ಕೆ ತೊಗೊಂಡು ಹೋಗುತ್ತದೆ, ಒಂದೊಂದು ಫಲಶ್ರುತಿ ಇದೆ ಇಡೀ ಕವನಕ್ಕೆ. ಒಂದು ದರಿಸ ಇದು ಬಹುಶಃ ಆ ಕಾಲಕ್ಕೆ ಹಂಗಿದ್ದಿತ್ತು, ಯಾಕಂದರೆ ಅನಂತಮೂರ್ತಿಯವರು ಕೂಡ ಅದೇ ರೀತಿಯ ಒಂದು ವಿಮರ್ಶೆ, ಅವರ ಭೂಮಿಗೀತನ್ನು ಆ ಒಂದು ಪರ್ಸ್ಪೆಕ್ಟಿವಿಂದ ವಿಮರ್ಶೆ ಮಾಡಿದರು. ಆಮೇಲೆ ಎಷ್ಟೋ ಕಾಲದ ನಂತರ, ಬಹುಶಃ 2-3 ದಶಕದ ನಂತರ, 90 ದಶಕದಲ್ಲಿ ಅನಂತಮೂರ್ತಿಯವರು ಮತ್ತೆ ಪದ್ಯಗಳನ್ನು ಬರಲಿಕ್ಕೆ ಶುರು ಮಾಡಿದ್ರು. ನೀವು ಅವರ ಪದ್ಯಗಳ ಸ್ಟ್ರಕ್ಚರನ್ನು ನೋಡಿದರೆ ಈ ರೀತಿಯ ಒಂದು ಕಾವ್ಯದ ಒಂದು ವಾತಾವರಣ ಏನಿದೆ, ಈ ತಿರುಮಲೇಶ್ ಸೃಷ್ಟಿ ಮಾಡಿದಂಥ ಒಂದು ವಾತಾವರಣ ಕೂಡ ಅದಕ್ಕೆ ಕಾರಣ ಇದ್ದಿತ್ತು ಅಂತ ನನಗೆ ಅನಿಸುತ್ತೆ. ಅದರ ನಂತರ ಅನಂತಮೂರ್ತಿಯವರು ತುಂಬ ಕವಿತೆಗಳನ್ನು ಬರೆದರು. ಅದರಿಂದ ಒಂದು ನೇರವಾದ ಪ್ರಭಾವ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಒಂದು ಸ್ಟೈಲ್ ಏನಿದೆ ಅದರದೊಂದು ಈ ರೀತಿಯ ಒಂದು ಈ ಪ್ರೊಸೆಸ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಅದನ್ನು, ಅದನ್ನು ಅನಂತಮೂರ್ತಿಯವರು ಒಂದು ಒಂದು ಚಿಂತನೆಯೇ ಒಂದು ಕಾವ್ಯಕ್ಕೆ ಸಾಧ್ಯ ಇದೆ ಅನ್ನೋದು ರೀತಿಯಿಂದ ಬರೆದರು. ಇರಲಿ, ಅದು ನನ್ನ ಮಾತಿನ ಮುಖ್ಯ ಉದ್ದೇಶ ಅಲ್ಲ. ಅಂದರೆ ಈಗ ತಿರುಮಲೇಶ್ ಉದಾಹರಣೆಗೆ ಅವರಿಗೆ ಅವ್ರದ್ದು ಒಂದು ಪದ್ಯದಲ್ಲಿ ಅವರು ಹೇಳ್ತಾರೆ, ಒಂದು ಹಳೆಗನ್ನಡದ ಆಸೆ ಅಂತ ಒಂದು ಪದ್ಯ ಇದೆ, ಅದರಲ್ಲಿ ಒಂದು ಸಾಲಿದೆ. ಅವರು ತುಂಬ ಅವರು ಆಸೆ ಪಡ್ತಾರೆ ಹಳೆಗನ್ನಡಕ್ಕೆ, ಮತ್ತು ಹಳೆಗನ್ನಡ ಕಾವ್ಯಗಳನ್ನು ಅವರು ಅದರಲ್ಲಿ ಪ್ರೇಸ್ ಮಾಡ್ತಾರೆ, ಅವ್ರು ಹೊಗಳ್ತಾರೆ. ಅದರಲ್ಲೊಂದು ಸಾಲಿದೆ, ಅದು ಏನಂದರೆ, ನೀರೊಳಗೊಬ್ಬ ಬೆವರದಕ್ಕಲ್ಲ ಬೆವರನ್ನು ಕಾವ್ಯ ಮರೆಯದೇ ಇದ್ದದ್ದಕ್ಕೆ ಅಂತ. ಸಿ, ಇದು ಅವರ ಒಟ್ಟು ಒಂದು ಕಾವ್ಯದ ಬಗ್ಗೆ ಒಂದು ಒಳನೋಟವನ್ನು ಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಅವರ ಕವಿತೆಗಳ ಶೀರ್ಷಿಕೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ, ಯಾವ್ಯಾವ ರೀತಿಯ ವಸ್ತುಗಳನ್ನು ಅವರು ಆಯ್ದುಕೊಂಡು ಯಾವ ರೀತಿ ತಮ್ಮ ಸುತ್ತಲಿನ ಒಂದು ಸಣ್ಣ ಸಂಗತಿಗಳ ಮೂಲಕ ಒಂದು ಜಗತ್ತನ್ನು ಕಟ್ಟಿದ್ರು ಅಂತ. ಇದಕ್ಕೆ 2 ಸಂಗತಿಗಳು ಬಹುಶಃ ಅವ್ರ ಮೇಲೆ ಪ್ರಭಾವ ಬೀರಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದು ನಾನು ಹೇಳ್ದಂಗೆ ಈ ಒಟ್ಟು ಒಂದು ಲೋಕದೃಷ್ಟಿ, ಎರಡನೇದು ಅವರಿಗೆ ಇಷ್ಟವಾದ ಕೆಲವು ದರ್ಶನಗಳಿದ್ವು, ಮತ್ತು ಕೆಲವರು ಪೇಂಟರ್ಸ್ ಇದ್ದರು. ಅವರ ಕವಿತೆಗಳಲ್ಲಿ ಅನೇಕ ಕಡೆ, ಮತ್ತು ಅವರ ಮುನ್ನುಗಳಿಲ್ಲ, ಅಥವಾ ಈವನ್ ಮಾತುಗಳಲ್ಲಿ ಕೂಡ ಅವರು ವ್ಯಾನ್ಗಾ ಬಗ್ಗೆ ಭಾಳ ಮಾತಾಡ್ತಿದ್ರು. ನೀವು ವ್ಯಾನ್ಗಾನ ಪೇಂಟಿಂಗ್ಸನ್ನು ನೋಡಿದರೆ ಅದು ಅವರ ಬೂಟುಗಳಿರ್ಬೋದು ಅಥವಾ ಅವ್ರ ಕುರ್ಚಿ ಇರ್ಬೋದು, ಅದರಲ್ಲಿ ಒಂದು ಇಡೀ ಒಂದು ಪೇಂಟಿಂಗ್ ಇದೆ, ನಿಮ್ಗೆ ಅನೇಕರು ನೋಡಿರ್ಬೋದು, ಅವರು ವ್ಯಾನ್ಗಾ ಶೂಸ್ ಅಂತ ಒಂದಿದೆ, ಅದರಲ್ಲಿ ಆ ಶೂನ ನಿರಿಗೆಗಳ ಮೂಲಕ ಅವರು ಇಡೀ ಒಂದು ಒಬ್ಬ ರೈತಾಪಿ ಜನರ ಒಂದು ಜೀವನವನ್ನು ಅದು ಅಲ್ಲಿ ಪ್ರತಿಫಲಿಸ್ತಾ ಇದೆ. ಸಿಮಿಲರ್ಲಿ ಆ ಕುರ್ಚಿ ಅಂತಿದೆ, ಅದು ಇತ್ಯಾದಿ ಇತ್ಯಾದಿ. ಬಟ್ ಅವರಿಗೆ ಅದು ವ್ಯಾನ್ಗಾ ಅವರಿಗೊಬ್ಬ ಅತ್ಯಂತ ಪ್ರಿಯವಾದ ಪೇಂಟರ್ ಆಗಿದ್ದ. ಪಿಕಾಸೋ ಕೂಡ ಅವರಿಗೆ ಅತ್ಯಂತ, ಅವರು ಅದರ ಬಗ್ಗೆ ತುಂಬ ಕಡೆ ಬರೆದಿದ್ದಾರೆ. ಅವರ ಎಲಿಮೆಂಟ್ಸ್ ಏನಿದೆ ಅದು ನಿತ್ಯ ಜೀವನದ ಎಲಿಮೆಂಟ್ಸನ್ನು ಬಿಟ್ಟು ಪಿಕಾಸೋ ಕೆಲಸ ಮಾಡಲಿಲ್ಲ ಅಂತ, ಇದು ಅವರಿಗೆ ತುಂಬ ಮಹತ್ವದ್ದು ಅಂತ ಅನಿಸ್ತಾ ಇತ್ತು. ಇದು ಬಹುಶಃ ಅವರ ಕಾವ್ಯದ ಮೇಲೆ ಒಂದು ರೀತಿಯ ಪ್ರಭಾವ ಬೀರಿದೆ. ಈಗ ಇದ್ರ ಬಗ್ಗೆ ಅವ್ರು ತುಂಬ ಮಾತಾಡ್ತಿದ್ರು, ಅದ್ರ ಬಗ್ಗೆ ಬರೆದಿದ್ದಾರೆ, ಅದ್ರ ಬಗ್ಗೆ ಕವಿತೆಗಳನ್ನು ಬರೆದಿದ್ದಾರೆ ಇತ್ಯಾದಿ ಇತ್ಯಾದಿ. ಇನ್ನೊಂದು ವಿಷಯ ಏನಂದರೆ, ಈ ದ ಫಾಲ್ ಆಫ್ ಇಕಾರಸ್ ಅಂತ ಒಂದು ಪೇಂಟಿಂಗ್ ಇದೆ, ಆಡೆನ್ ಅನ್ನೋ ಒಂದು ಪದ್ಯ ಇದೆ, ಅದರಲ್ಲಿ ಈ ಚಿತ್ರದ ಬಗ್ಗೆ ಪೀಟರ್ ಬ್ರುಗೇಲ್ ಅನ್ನೋ ಒಬ್ಬ ಪೇಂಟರ್ ಬರೋದು, ಒಂದು 16 ಶತಮಾನದ ಒಂದು ಚಿತ್ರ ಇದು. ಅದರಲ್ಲಿ ಏನಾಗುತ್ತೆ ಅಂದರೆ, ಈ ಗ್ರೀಕ್ ಇಕಾರಸ್ ಅನ್ನೋನು ಸೂರ್ಯನತ್ತ ಧಾವಿಸ್ತಾನೆ, ಒಂದು ಮೇಣದ ರೆಕ್ಕೆಗಳನ್ನು ಕಟ್ಕೊಂಡು, ಆಮೇಲೆ ಅದು ಅವನು ಬೀಳ್ತಾನೆ, ಯಾಕೆಂದರೆ ಅವನು ತುಂಬ ಅದಕ್ಕೆ ಹತ್ತಿರ ಹೋಗ್ತಂಗೆ ರೆಕ್ಕೆಗಳು ಕರಗಿ ಬೀಳ್ತಾನೆ. ಆದರೆ ಚಿತ್ರದಲ್ಲಿ ಇರೋದೇನು ಅಂದರೆ, ಅವನು ಸಾಯ್ತಾ ಇದ್ದಾನೆ ಬಿದ್ದು, ಆದರೆ ಜಗತ್ತು ಯಾವೊಬ್ಬ ಉಳಿತಾ ಇದ್ದಾನೆ, ಒಬ್ಬ ಹುಡುಗಿಯನ್ನು ಮಾಡ್ತಾ ಇದ್ದಾಳೆ, ಒಬ್ಬರೇನೋ ಮೀನು ಹಿಡಿತಾ ಇದ್ದಾರೆ. ಇಡೀ ಚಿತ್ರದಲ್ಲಿ ಆ ಇಕರಸ್ಸನ ಕಾಲುಗಳು ಮಾತ್ರ ಕಾಣ್ತಾ ಇವೆ ಮುಳುಗ್ತಾ ಇರೋದು, ಮತ್ತು ಇಡೀ ಜಗತ್ತು ತಂತಾನೆ ಹೋಗ್ತಾ ಇದೆ. ಅಂದರೆ ಒಬ್ಬ ಒಂದು ಈ ಒಂದು ದುಃಖ ಏನಿದೆ, ಮತ್ತೊಂದು ಟ್ರ್ಯಾಜಿಡಿ ಏನಿದೆ, ಅದು ಇಟ್ ಈಸ್ ಡಿಪೆಂಡೆಂಟ್ ಆನ್ ಪರ್ಸ್ಪೆಕ್ಟಿವ್ ಅಂತ. ಈ ವಿಷಯ ಇದೆಯಲ್ಲ, ಇದು ತಿರುಮಲೇಶ್ರಿಗೆ ಹಿ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ಹಂಗೆ ಇರೋದ್ರಿಂದಲೇ ಅವರಿಗೆ ಈ ಪರ್ಸ್ಪೆಕ್ಟಿವ್ ಅನ್ನೋದು ಎಷ್ಟು ಮುಖ್ಯ ಅಂದರೆ,
ಈ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಅವ್ರು ಬರೆದಿರೋ ನೋಡಿದ್ರು, ತಾಲೂಕು ಆಫೀಸ್ ಬರೆದಿರ್ಬೋದು, ಏನೇನೋ ಬರೆದಿದ್ದಾರೆ ಅವರು. ಇನ್ಫ್ಯಾಕ್ಟ್ ನಾನು ಇವತ್ತು ಶಿರ ಮಾತಾಡ್ತಾ ಇದ್ದಾಗ ಸರ್ ಎರಡು ಪದ್ಯ ಸತ್ತವರಿಂದ ನಾವು ಬಯಸುವುದೇನನ್ನು, ಸತ್ತವರು ನಮ್ಮಿಂದ ಬಯಸುವುದೇನನ್ನು, ಎರಡು ಪದ್ಯಗಳಿದೆ. ಅವ್ರು ಬರೀದೇ ಇರೋ ವಿಷಯಗಳೇ ಇಲ್ಲ ಆ ಥರದ್ದು ಅವರು ನೀವು ಕವಿತೆಗಳು. ಆಮೇಲೆ ಇನ್ನೂ ಅಪ್ರಕಟಿತ ಎಷ್ಟೋ ಇದ್ದಾವೆ. ನನಗೊಂದ್ಸಲ ಹೇಳಿದರು ಅವರು, ಒಬ್ಬ ರೈಟರ್ನ ಒಬ್ಬ ಕವಿ ಏನು ಅಂದರೆ ಅವನದು ನೋಟ್ಬುಕ್ಕೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಅವನು ಪ್ರತಿಯೊಂದಕ್ಕೂ ಕವನದ ಮೂಲಕನೇ ರೆಸ್ಪಾಂಡ್ ಮಾಡಬೇಕು ಅನ್ನೋದು. ಇನ್ನು ಅವರು ಬೇರೆ ಭಾಷಾಂತರ ಅದು ಇದು ತುಂಬ ಮಾತಾಡಲಿಕ್ಕಿದ್ರೆ ತುಂಬ ಇದೆ. ಎರಡು ಕವಿತೆಗಳನ್ನು ಓದಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಾನು. ಮೊದಲೇದು ಕಾಪಿ ಹಿತ್ತಲ ಮನೆ ಅಂತ, ಇದು ಮುಖಾಮುಖಿ ಸಂಕಲನದ್ದು. ಕಾಪಿ ಹಿತ್ತಲ ಮನೆ ಈ ಬ್ರಾಕೆಟಲ್ಲಿ ಈಚೆಗೆ ಹೋದಾಗ, ಇಲ್ಲಿ ಹಿಂದೊಮ್ಮೆ ಕೋಣೆಗಳ ತುಂಬ ಸಿಗರೇಟು, ಇಲ್ಲಿ ಹಿಂದೊಮ್ಮೆ ಕೋಣೆಗಳ ತುಂಬ ಸಿಗರೇಟು ತುಂಡುಗಳಿದ್ದವು. ಹರಿದ ಕಾಗದಗಳಲ್ಲಿ ಅಕ್ಷರಗಳು ಚೂರಾಗಿ ಎಲ್ಲೆಲ್ಲೂ ಬಿದ್ದಿದ್ದವು. ಪುಸ್ತಕದ ಅಟ್ಟಳಿಕೆಯಲ್ಲಿ ಅನಂತಮೂರ್ತಿ ಲಂಕೇಶ್ ಒಟ್ಟಿಗೆ ಕುಳಿತಿದ್ದರು. ಮೇಜಿನ ಮೇಲಿದ್ದ ಮೈಸೂರಿಂದ ತಂದ ಆನೆಯ ಮೈಯೆಲ್ಲ ಹೆದ್ದಾರಿಯಿಂದಿದ್ದ ಧೂಳು. ಅಟ್ಟದಲ್ಲಿ ವಠಾರದ ಪ್ರತಿಗಳು ಮತ್ತು ರಾತ್ರಿ ಹಗಲು ಓಡಾಡುವ ಚುರುಕಾದ ಇಲಿಗಳು. ಇಲ್ಲಿಗ ಉಳಿದಿದ್ದರೆ ಏನಾದರೂ ನನ್ನ ಗುರುತುಗಳು, ಯಾರೋ ನಾನಿಲ್ಲದಿದ್ದಾಗ ಬಂದು ಹೇಳಬೇಕೆಂದಿದ್ದು ಹೇಳದೆ ಹೋದ ಮಾತುಗಳು, ಮತ್ತು ಗೋಡೆಯ ಮೇಲಿನ ಆ ತೂತುಗಳು. ಹೌದು, ಅಲ್ಲಿ ನನ್ನ ಹೆಸರಿನ ಹಲಗೆ ಇತ್ತು. ಇನ್ನೊಂದು ಕವಿತೆ ಅತುಲತ್ತು ಮುದುಲಿ ಅಂತ. ಇದು ನಾನು ಯಾಕೆ ಆರಿಸ್ಕೊಂಡಿದ್ದೇನೆ ಅಂದರೆ, ಅವರು ನೀವು ಅವರ ಕಾವ್ಯವನ್ನು ನೋಡಿದರೆ ಅವರು ಏನೇನೋ ಅವರ ಇತಿಹಾಸದ ಬಗ್ಗೆ ಭಾಳ ಓದ್ಕೊಂಡಿದ್ರು. ಆಮೇಲೆ ಅವರು ತುತುಮ್ ಖಾನ್ ಇರಲಿ ಅಥವಾ ನೆಫರ್ತಿತಿ, ಹೀಗೆ ಏನೇನೋ ಇಮೇಜಸ್ಸನ್ನು ಅವರು ತರ್ತಿದ್ರು. ಅತುಲತ್ ಮುದುಲಿ ಅನ್ನೋನು ಶ್ರೀಲಂಕಾದ ಮಿನಿಸ್ಟರ್ ಆಗಿದ್ದ, ಆಮೇಲೆ ಅವನ ಕೊಲೆ ಆಯಿತು. ಆದರೆ ಅವನು ಎಜುಕೇಷನಿಗೆ ಭಾಳ ಕೆಲಸ ಮಾಡಿದ್ದ ಅಂತ ಹೇಳ್ತಿದ್ರು. ಬಟ್ ಇವರು ಒಂದು ಇಸ್ ಎ ಕ್ರಿಟಿಕಲ್ ಲುಕ್ ಆಫ್ ಅತುಲತ್ ಮುದುಲಿ. ಯಾವುದು ಅಸಲಿ ಯಾವುದು ನಕಲಿ, ಅತುಲತ್ ಮುದುಲಿ ಅತುಲತ್ ಮುದುಲಿ. ಗುಡುಗಿತು ಕಾಡು ನಡುಗಿತು ನಾಡು, ಉರುಳುತಿ ಒಂದೊಂದೇ ಮನೆ ಮಾಡು. ಇಲಿಯೋ ಹುಲಿಯೋ ಹುಡುಕಿಸಿ ನೋಡು, ಯಾವುದು ಅಸಲಿ ಯಾವುದು ನಕಲಿ, ಅತುಲತ್ ಮುದುಲಿ ಅತುಲತ್ ಮುದುಲಿ. ಅವಲೋಕಿತೇಶ್ವರ ನಿಂದ ಕಲಿ. ತ್ರಿಂಕೋ ಮಲಿಯಲ್ಲಿ ಹೆಣಗಳು ಬಿದ್ದು ಅನುರಾಧಾಪುರದಲ್ಲಿ ಅವು ಎದ್ದು, ನಡೆಯುವ ಸದ್ದು ಕುಣಿಯುವ ಸದ್ದು, ಯಾವುದು ಅಸಲಿ ಯಾವುದು ನಕಲಿ, ಅತುಲತ್ ಮುದುಲಿ ಅತುಲತ್ ಮುದುಲಿ. ಅವಲೋಕಿತೇಶ್ವರ ನಿಂದ ಕಲಿ. ಕಡಲಿಗೆ ಹೋದವರು ಬರಲೇ ಇಲ್ಲ, ನೆರೆಮನೆ ಹುಡುಗನ ಪತ್ತಿಯೇ ಇಲ್ಲ. ಬುದ್ಧ ದೇವನೇ ಬಲ್ಲ ಇದೆಲ್ಲ, ಯಾವುದು ಅಸಲಿ ಯಾವುದು ನಕಲಿ, ಅತುಲತ್ ಮುದುಲಿ ಅತುಲತ್ ಮುದುಲಿ. ಅವಲೋಕಿತೇಶ್ವರ ನಿಂದ ಕಲಿ. ಥ್ಯಾಂಕ್ ಯು.